नमस्कार स्निड्स के स्वगत ना मृत्युंजय कबू ಇತ್ತೀಚೆಗಷ್ಟೇ ನಾವು ತುಂಬಾ ಪ್ರಯತ್ನ ಪಟ್ವಿ ಹಾಸ್ಟೆಲ್ಗೆ ಸೇರ್ಕೊಳ್ಬೇಕು ಅಂತ ಹೇಳಿ ಅನಿವಾರ್ಯವಾಗಿ ಕೆಲವು ಜನ ಸೇರಿಕೊಳ್ಳಿಕ್ ಆಗಲಿಲ್ಲ ಪರ್ಸೆಂಟೇಜ್ ಪ್ರಾಬ್ಲಮ್ನಿಂದನೋ ಅಥವಾ ಮತ್ತಿನ್ನೊಂದು ಸಮಸ್ಯೆಯಿಂದ ನಮಗೆ ಹಾಸ್ಟೆಲ್ ಸಿಗಲಿಲ್ಲ ಹಾಗಾಗಿ ನಾವು ಹಾಸ್ಟೆಲ್ ನಿಂದ ವಂಚಿತರಾಗುವಂತಹ ಅನಿವಾರ್ಯ ಎದುರಾಯಿತು ತುಂಬಾ ಜನ ಬಹುತೇಕ ನನಗೆ ಗೊತ್ತಿದ್ದಂಗೆ ಒಂದು ಅರವತ್ತು ಪ್ರತಿಶತ ಜನ ಹಾಸ್ಟೆಲ್ಗೆ ಸೇರಿಕೊಳ್ಳಿಕ್ ಆಗಲಿಲ್ಲ ನನಗೆ ಗೊತ್ತಿರುವ ಹಾಗೆ ಸೊ ಹಾಗಿರುವಾಗ ಹಾಸ್ಟೆಲ್ ಸಿಗದೆ ಇದ್ರೆ ಮುಂದೆ ಏನಿದೆ ನಮಗೆ ಸೊಲ್ಯೂಷನ್ ಸರ್ಕಾರ ಇದಕ್ಕೆ ಮೊದಲು ಎರಡು ವರ್ಷದ ಹಿಂದೆ ಕೋವಿಡ್ ಬರೋದಕ್ಕಿಂತ ಬಿಫೋರ್ ಹದಿನೈದು ಸಾವಿರ ರೂಪಾಯಿ ಕೊಡ್ತಿತ್ತು तो हास्टेल अप्लिकेशन हाकि सपोज हास्टेल सिगल ಅಂತಂದ್ರೆ ಬಟ್ ಈಗ ಎರಡು ವರ್ಷದಿಂದ ಅದನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು ಆದರೆ ಇದೀಗ ಮತ್ತೊಮ್ಮೆ ಹಾಸ್ಟೆಲ್ ಸೀಟ್ ಸಿಗದಿದ್ರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಸ್ವತಃ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ರಾಜ್ಯದಲ್ಲಿ ಈಗಾಗಲೇ ಒಟ್ಟು ಎರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹಾಸ್ಟೆಲ್ಗಳು ಕೆಲಸ ಮಾಡುತ್ತಿದ್ದಾವೆ ಅದರ ಜೊತೆಗೆ ಒಂಬತ್ತು ಇಪ್ಪತ್ತು ಗರ್ಲ್ಸ್ ಹಾಸ್ಟೆಲ್ ಇದ್ದಾವೆ ಒಟ್ಟು ಎಂಬತ್ತೈದು ಸಾವಿರದ ಏಳುನೂರ ಅರವತ್ಮೂರು ಜನ ವಿದ್ಯಾರ್ಥಿನಿಯರಿಗೂ ಅವಕಾಶವನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಎಲ್ರಿಗೂ ಕೂಡ ಹಾಸ್ಟೆಲ್ ಸಿಗದೆ ಇರುವುದರಿಂದ ಅಂತಹ ಅರ್ಹ ಮಕ್ಕಳಿಗೆ ನಾವು ಪರ್ಯಾಯವಾಗಿ ಪ್ರತಿ ತಿಂಗಳಿಗೆ ಹದಿನೈದು ನೂರು ರೂಪಾಯಿ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಯನ್ನ ಅವರ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮನೆ ಸಚಿವರೇ ಸ್ವತಃ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕಿದ್ವಿ ಅರ್ಜಿಯನ್ನು ಹಾಕಿದಾಗೂ ಕೂಡ ನಾವು ಹಾಸ್ಟೆಲ್ನಿಂದ ವಂಚಿತರಾದ್ವಿ ನಮಗೆ ಹಾಸ್ಟೆಲ್ ಸಿಗಲಿಲ್ಲ ಅಂತವರಿಗೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಕಮಡೇಷನ್ ಒಂದು ವೆಚ್ಚ ನಮ್ಮ ಅಕೌಂಟ್ಗೆ ಬಂದು ತಲುಪುವಂತಹ ಸಾಧ್ಯತೆ ಇದೆ ಾಗಿ ನಾವು ಸರ್ಕಾರದಿಂದನೇ ಹದಿನೈದು ಸಾವಿರ ರೂಪಾಯಿನ ಹತ್ತು ತಿಂಗಳಿಗೆ ಒಂದು ತಿಂಗಳಿಗೆ ಹದಿನೈದು ನೂರು ರೂಪಾಯಿನಂತೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿನ ಮಂಜೂರು ಮಾಡ್ತೀವಿ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಹಾಸ್ಟೆಲ್ನಿಂದ ವಂಚಿತರಾಗಿದ್ದೀವಿ ಹಾಸ್ಟೆಲ್ ವಂಚಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗುವಂತಹ ಸಾಧ್ಯತೆ ಇದೆ ಸೊ ಯಾರೆಲ್ಲ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಯಾರಿಗೆಲ್ಲ ಹಾಸ್ಟೆಲ್ ಸಿಕ್ಕಿಲ್ಲ ಅವರಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಸಿಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ವಿಡಿಯೋ ಮಾಡ್ತಿದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಟೈಮ್